ಬೆಟ್ರೆ ನಾನು ಮಾರುತಿರಾವ್ ಜಂಬಗಾ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷನಾಗಿ ಇವತ್ತು ವಿಶೇಷವಾಗಿ ಈ ದೇಶದ ಅಸ್ಪೃಶ್ಯರಿಗೆ ಒಂದು ವಿಜಯ ದಿನವನಾಗಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಇವತ್ತು ನಾವು ಯಾದಗಿರಿ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಪುತ್ಥಳಿಯದಲ್ಲ ಪುತ್ಥಳಿಯ ಸಮಕ್ಷಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಕ್ಷಮದಲ್ಲಿ ನಾವು ವಿಜಯ ಉತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ನಾವು ವಿಜಯ ಉತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನು, ಇದರ ಹಿನ್ನೆಲೆ ಏನು ಅಂತಕ್ಕಂಥದ್ದು. ಸೊ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೋಡಾ ಮಹಾರಾಜರ ಸಂಸ್ಥಾನದಲ್ಲಿ ಮಿಲಿಟರಿ ಕಾರ್ಯದರ್ಶಿಯಾಗಿ 1917 ಆಗಸ್ಟ್ರಲ್ಲಿ ಅವರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಕಾರ್ಯದರ್ಶಿಯಾಗಿ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಚೇರಿ ಜವಾನ್ ಪ್ಯೂನ್ ಇದ್ದಾನಲ್ಲ, ಆ ಪ್ಯೂನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪ್ಯೂನು ಫೈಲ್ಗಳನ್ನು ದೂರದಿಂದ ಎಸಿತಾ ಇದ್ದ. ಅಲ್ಲಿ ಪ್ರತಿಯೊಂದು ಫೈಲನ್ನು ಬಾಬಾ ಸಾಹೇಬ್ ಮುಖದ ಮೇಲೆ ಎಸೆದಂಗೆ ಎಸಿತೀನಿ ಟೇಬಲ್ ಮೇಲೆ. ಸೊ ಬಾಬಾ ಸಾಹೇಬ್ರಿಗಿದು ಭಾಳ ಅವರಿಗೆ ಪರಿಣಾಮ ಆಯಿತು, ಮುಜುಗರ ಆದರು ಬಾಬಾ ಸಾಹೇಬ್ ಯಾಕೆ ಈ ವ್ಯಕ್ತಿ ನಮ್ಮ ಮೇಲೆ ಟೇಬಲ್ ಮೇಲೆ ಫೈಲ್ಗಳನ್ನು ಒಕ್ಕಾಡ್ತಾನೆ, ನೇರವಾಗಿ ಕೈಯಾಗಿ ಕೊಡ್ತಾಯಿಲ್ಲ ಅಂತಕ್ಕಂಥದ್ದು. ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೊತ್ತೈತಿ ಈ ವ್ಯಕ್ತಿ ಯಾರಾಗಬಹುದು, ನನ್ನನ್ನು ಯಾಕೆ ಈ ಮಟ್ಟಕ್ಕೆ ಕೀಳವಾಗಿ ತಿಳಿತಾನೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಸ್ವಲ್ಪ ಫೀಲಿಂಗ್ ಇತ್ತು. ಅದು ಆದಮೇಲೆ ಅದೇ ದಿನನೇ ಅಲ್ಲಿ ಪಾರ್ಸಿ ಗೆಸ್ಟ್ ಹೌಸ್ ಅಂತ ಇದೆ ಅಲ್ಲ, ಪಾರ್ಸಿ ಗೆಸ್ಟ್ ಹೌಸ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ವಾಸ ಮಾಡಿದ್ದರು. ಸೊ ಯಾವಾಗ ಇಲ್ಲಿ ಬರೋಡಾ ಮಹಾರಾಜರಲ್ಲಿ ಕಾರ್ಯದರ್ಶಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಇವರು ಅಂಟಚಬಲ್ ಒಬ್ಬ ವ್ಯಕ್ತಿ ಅಂತ ಗೊತ್ತಾಗ್ಬಿಡ್ತಾರೆ. ಸೊ ಅಂಟಚಬಲ್ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಆ ಪಾರ್ಸಿ ಗೆಸ್ಟ್ ಹೌಸ್ನಲ್ಲಿ ಇವ್ರು ಏನು ತಗೊಂಡ್ರಲ್ಲ ವಾಸ ಮಾಡಿದ್ರು, ವಿಶ್ರಾಂತಿ ಗೃಹದಲ್ಲಿ ಇದ್ರಲ್ಲ, ಅಲ್ಲಿಯೂ ಸಹ ಇವ್ರನ್ನ ಆ ವಸತಿ ಗೃಹದಿಂದ ಹೊರಗಡೆ ಹಾಕ್ಬಿಟ್ರು ಅದೇ ದಿನ. ಸೊ ಇವೆರಡೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಅವ್ರ ಮನಸ್ಸು ಮಾನಸಿಕವಾಗಿ ನೊಂದ್ಕೊಂಡು ಅವ್ರ ಮನಸ್ಸಿನ ಮೇಲೆ ಒಂದು ದೊಡ್ಡದಾದಂಥ ಒಂದು ಪರಿಣಾಮ ಬೀರ್ತು. ಆ ಪರಿಣಾಮದ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅವರು ಗಟ್ಟಿಯಾದಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರು. ನಾನು ಇಷ್ಟೆಲ್ಲ ಪದವಿ ಪಡ್ಕೊಂಡು ಇವೆಲ್ಲವೂ ಪಡೆದ್ರು ಆದರೆ ಈ ದೇಶದಲ್ಲಿ ಅಂಟಚಬಲ್ ಪ್ರಾಕ್ಟೀಸ್ ಇದೆ ಅಂತಕ್ಕಂಥದ್ದು ಅಂತಕ್ಕಂಥ ಬಾಬಾ ಸಾಹೇಬ್ ಮನವಿ. ಸೊ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಗಂಭೀರವಾಗಿ ಈ ವಿಷಯವನ್ನ ಪರಿಗಣಿಸಿ ಘಟನೆ ಬಗ್ಗೆ ವಿಚಾರಗಳೆಲ್ಲ ಮಾಡಿಕೊಂಡು ಆ ನಂತರ 1917ರಲ್ಲೇ ಅವಾಗೆ ತೀರ್ಮಾನ ತಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಿಂದ ಅಸ್ಪೃಶ್ಯತೆ ಆಚರಣೆ ನಿರ್ಮೂಲನೆ ಮಾಡಲೇಬೇಕಂತಕ್ಕಂಥವ್ರು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರು. ಸೊ 1917ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ನಿರ್ಮೂಲನೆ ಮಾಡಬೇಕನ್ನೋ ಒಂದು ಅವರು ನಿರ್ಧಾರಕ್ಕೆ ಬಂದರು. ಅದರ ಪ್ರಯುಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ 17 ಆಗಸ್ಟ್ 1932ರಲ್ಲಿ ವಿಶೇಷವಾಗಿ ಈ ದೇಶದ ಅಸ್ಪೃಶ್ಯರಿಗೆ ವಿಜಯ ಉತ್ಸವ ಆಚರಣೆ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು. ಅದು ಏನು ಅಂತಂದರೆ 15ನೇ ಆಗಸ್ಟ್ 1947ರಲ್ಲಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು. ಅದರ ಪೂರ್ವದಲ್ಲೇ ನಮಗೆ 15 ವರ್ಷದಿಂದ ನಮಗೆ ಈ ದೇಶದ ಅಸ್ಪೃಶ್ಯಕ್ಕೆ ಸ್ವತಂತ್ರ ಸಿಕ್ತು. ಅಂದರೆ ಓಟು ಮತ್ತು ರಾಜಕೀಯ ಅಧಿಕಾರ ಆಗಿರ್ಬೋದು, ನಾಗರಿಕ ಹಕ್ಕು ಆಗಿರ್ಬೋದು, ಮತ್ತು ಸ್ವತಂತ್ರ ಹಕ್ಕನ್ನು ಇವೆಲ್ಲವೂ ಬಂದು ಓಟಿನಲ್ಲಿ ಒಳಗಡೆನೆ ಬಂದ್ಬಿಟ್ಟು ಯಾವಾಗ ಈ ದೇಶದ ಅಸ್ಪೃಶ್ಯರಿಗೆ ಒಂದು ಓಟಿನ ಹಕ್ಕು ಬಂತು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಅಸ್ಪೃಶ್ಯ ಒಂದು ಹೊಸ ಚೈತನ್ಯ ಬಂತು ಈ ಸಮಾಜ. ಅಂದರೆ ಇದೇ ದಿನ ವೋಟಿಂಗ್ ಹಕ್ಕು ಮತ್ತು ರಾಜಕೀಯ ಹಕ್ಕನ್ನು ಕೊಡಿಸಿಕೊಟ್ರು. ಎಸ್, ಅದು ಬಂದಿರು. ಸೊ ಇದನ್ನೆಲ್ಲ ಪಡ್ಕೊಂಡು ಈ ಮತ್ತೆ ಚರಿತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚರಿತ್ರೆ ಯಾರು ಇತಿಹಾಸವನ್ನು ತಿಳಿಯಲಾರದವರು ಇತಿಹಾಸವನ್ನು ಸೃಷ್ಟಿಸಲಾರು ಅಂತಕ್ಕಂಥ ಏನೋ ಒಂದು ವಿಚಾರವಿರ್ತಲ್ಲ
ಆ ವಿಚಾರಪೂರ್ವಕವಾಗಿ ಈ ಕರ್ನಾಟಕ ರಾಜ್ಯದಿಂದನೇ ಇಡೀ ದೇಶಕ್ಕೆ ಅಸ್ಪೃಶ್ಯ ಜನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾದಂಥ ಅವರ ನಿರ್ದೇಶನ ಏನಿತ್ತು, ಅವರ ಸಂದೇಶ ಏನಿತ್ತನ್ನು ಹೇಳ್ತಕ್ಕಂಥ ಕೆಲಸ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕರ್ನಾಟಕದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಈ ರಾಜ್ಯದಿಂದ ಅಸ್ಪೃಶ್ಯ ಸಮಾಜವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕಾದ್ರೆ ಅದು ರಾಜಕೀಯ ಅಧಿಕಾರ ಭಾಳ ಮುಖ್ಯ ಅಂತಕ್ಕಂಥ ಬಾಬಾ ಸಾಹೇಬ್ ಸಂದೇಶ ಅಂತಲ್ಲ. ಅದಕ್ಕೆ ಇದು ಅಸ್ಪೃಶ್ಯತೆ ನಿರ್ಮೂಲನೆ ಆಗಬೇಕು, ಬಡತನ ಹೋಗಬೇಕಂತಂದರೆ ಪೊಲಿಟಿಕಲ್ ಪವರ್ ಭಾಳ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ವಿವಿಧ ಜಿಲ್ಲೆಗಳಲ್ಲಿ ಅಂಬೇಡ್ಕರ್ ಪೀಪಲ್ಸ್ ವಿಜಯೋತ್ಸವ ದಿನವನ್ನು ಆಚರಣೆ ಮಾಡಿದ್ದೀವಿ.